ನಮಸ್ಕಾರ. ರಾಷ್ಟ್ರೀಯ ಹಬ್ಬಗಳೆಂದರೆ ನಮ್ಮೆಲ್ಲರಿಗೂ ನೆನಪು ಬರೋದು ರಾಷ್ಟ್ರಧ್ವಜ ಮತ್ತು ಅದರ ರಾಷ್ಟ್ರಭಕ್ತಿಯ ಸಂಕೇತ. ಪಿಂಗಳಿ ವೆಂಕಯ್ಯನವರು ಡಿಸೈನ್ ಮಾಡಿರುವ ಈ ರಾಷ್ಟ್ರಧ್ವಜ 3:2 ರೇಷ್ಯೋದಲ್ಲಿ ಯಾವುದೇ ಗಾತ್ರದಲ್ಲಾದರೂ ಇರಬಹುದು. ರಾಷ್ಟ್ರಧ್ವಜವನ್ನು ಶುದ್ಧ ಖಾದಿಯಿಂದಲೇ ಮಾಡಿರಬೇಕು. ಉಣ್ಣೆಯದ್ದು, ರೇಷ್ಮೆಯದ್ದು ಅಥವಾ ಹತ್ತಿಯದ್ದಾದರೂ ಆಗಿರಬಹುದು, ಆದರೆ ಅದನ್ನು ಕೈಮಗ್ಗ ಅಥವಾ ಕೈನೂಲಿಂದಲೇ ಮಾತ್ರ ಮಾಡಿರಬೇಕು. ನಮ್ಮ ರಾಷ್ಟ್ರಧ್ವಜ ತ್ರಿವರ್ಣವಾಗಿದ್ದು 3 ಬಣ್ಣಗಳಿಂದ ಕೂಡಿದ್ದು. ಕೇಸರಿ ಬಣ್ಣ ತ್ಯಾಗ, ಬಲಿದಾನ ಮತ್ತು ಧೈರ್ಯದ ಸಂಕೇತವಾಗಿದ್ದು, ಬಿಳಿ ಬಣ್ಣ ಶಾಂತಿ ಮತ್ತು ಸತ್ಯದ ಸಂಕೇತವಾಗಿದೆ, ಮತ್ತು ಹಸಿರು ಬಣ್ಣ ಪ್ರಕೃತಿಯೊಂದಿಗಿನ ಮನುಷ್ಯನ ಸಂಬಂಧ ಮತ್ತು ಸಮೃದ್ಧತೆಯನ್ನು ಸೂಚಿಸುತ್ತದೆ. ಹಾಗೂ ಅಶೋಕ ಚಕ್ರವು 24 ಗೆರೆಗಳಿಂದ ಕೂಡಿದ್ದು, ನೀಲಿ ಬಣ್ಣದ್ದಾಗಿರುತ್ತದೆ ಹಾಗೂ ಧ್ವಜದ ಮಧ್ಯೆ ರಾರಾಜಿಸುತ್ತಿರುತ್ತದೆ. ನಾವು ಧ್ವಜಾರೋಹಣ ಮಾಡುವಾಗ ಧ್ವಜವನ್ನು ಏರಿಸುವಾಗ ಶೀಘ್ರಗತಿಯಲ್ಲಿ ಏರಿಸಬೇಕು ಹಾಗೂ ಇಳಿಸುವಾಗ ನಿಧಾನವಾಗಿ ಇಳಿಸಬೇಕು. ಸೂರ್ಯೋದಯದಿಂದ ಮತ್ತು ಸೂರ್ಯಾಸ್ತದವರೆಗೆ ಮಾತ್ರ ಧ್ವಜವನ್ನು ಹಾರಿಸಬೇಕು. ಕೆಲವು ಕಡೆ ಎಲ್ಲ ದಿನಗಳಲ್ಲೂ ಹಾಗೂ ಕೆಲವು ಸಂದರ್ಭಗಳಲ್ಲಿ ವಿಶೇಷ ದಿನಗಳಲ್ಲಿ ಮಾತ್ರ ಹಾರಿಸಬೇಕು. ಸರ್ಕಾರಿ ಕಚೇರಿಗಳಲ್ಲಿ ಪ್ರತಿದಿನವೂ ಹಾಗೂ ಸಂಘ ಸಂಸ್ಥೆಗಳು ಹಾಗೂ ಶಾಲಾ ಕಾಲೇಜುಗಳಲ್ಲಿ ವಿಶೇಷ ದಿನಗಳಲ್ಲಿ ಮಾತ್ರ ಹಾರಿಸಬೇಕು. ವಿಶೇಷ ದಿನಗಳು ಅಂತಂದರೆ ರಾಷ್ಟ್ರೀಯ ಹಬ್ಬಗಳು ಮತ್ತು ವಿಶೇಷ ಸಂದರ್ಭಗಳಲ್ಲಿ ಸರ್ಕಾರದ ನಿರ್ದೇಶನದ ಮೇರೆಗೆ ಕೆಲವೊಂದು ರಾಷ್ಟ್ರೀಯ ಆಚರಣೆಗಳ ಸಂದರ್ಭದಲ್ಲಿ ನಾವು ರಾಷ್ಟ್ರಧ್ವಜವನ್ನು ಹಾರಿಸಬಹುದು. ಧ್ವಜ ಏರಿಸುವಾಗ ಕೇಸರಿ ಬಣ್ಣ ಮೇಲೆ, ಹಸಿರು ಬಣ್ಣ ಕೆಳಗಡೆ ಇರಬೇಕು ಹಾಗೂ ಯಾವುದೇ ರೀತಿಯ ಅಗೌರವವನ್ನು ಸೂಚಿಸುವಂತಾಗಿರಬಾರದು. ಧ್ವಜ ಉರಿಸುವುದಾಗಲಿ, ಕೆಡಿಸುವುದಾಗಲಿ, ತುಳಿಯುವುದಾಗಲಿ ಅಥವಾ ಯಾವುದೇ ರೀತಿಯ ಅಗೌರವವನ್ನು ತೋರಿಯುವುದಾಗಲಿ, ಮಾತು, ಕೃತಿ ಅಥವಾ ಬರಹದ ಮೂಲಕ ಯಾವುದೇ ಅಗೌರವವನ್ನು ತೋರಿದರೂ ರಾಷ್ಟ್ರೀಯ ಗೌರವ ಅವಮಾನ ವಿರೋಧಿ ಕಾಯ್ದೆಯಡಿಯಲ್ಲಿ ಶಿಕ್ಷಿಸಲಾಗುವುದು. ಹವಾಮಾನ ವೈಪರೀತ್ಯದಿಂದ ಧ್ವಜವು ಯಾವುದೇ ರೀತಿ ಹಾಳಾಗದಂತೆ ನಾವು ನೋಡಿಕೊಳ್ಳಬೇಕು. ವೇದಿಕೆಯ ಮೇಲೆ ಬಳಸುವಂತಿದ್ದರೆ ಸಭಿಕರ ಎದುರುಗಡೆ ನಿಂತಿರುವ, ಭಾಷಣ ಮಾಡುತ್ತಿರುವ ವ್ಯಕ್ತಿಯ ಬಲಗಡೆ ಧ್ವಜವನ್ನು ಕೋಲಿನಿಂದ ಕಟ್ಟಿ ಹಾರಿಸಿರಬೇಕು. ಸಭೆ ಸಮಾರಂಭಗಳ ಅಥವಾ ಯಾವುದೇ ಕಾರ್ಯಕ್ರಮಗಳು ನಡೆಯುತ್ತಿದ್ದಲ್ಲಿ ವೇದಿಕೆಯ ಮೇಲಿರುವ ಅಧ್ಯಕ್ಷರು ಕುಳಿತಿರುವ ಸ್ಥಾನಕ್ಕಿಂತ ಮೇಲೆ ಎತ್ತರವಾಗಿ ಧ್ವಜವನ್ನು ಹಾರಿಸಬೇಕು. ಶಾಲಾ ಕಾಲೇಜು ಅಥವಾ ಯಾವುದೇ ಸಮಾರಂಭಗಳಲ್ಲಿದ್ದರೂ ಅಥವಾ ಪೆರೇಡ್ ಹೋಗುವ ಸಂದರ್ಭದಲ್ಲೂ ಅಲ್ಲಿ ನೆರೆತಿರುವಂತಹ ಜನರು ರಾಷ್ಟ್ರಧ್ವಜಕ್ಕೆ ಕಡ್ಡಾಯವಾಗಿ ಎದ್ದು ನಿಂತು ಗೌರವ ಸಲ್ಲಿಸಬೇಕು ಹಾಗೂ ಸಮವಸ್ತ್ರದಲ್ಲಿರುವ ಪ್ರತಿಯೊಬ್ಬರೂ ಅದನ್ನು ಕಡ್ಡಾಯವಾಗಿ ಸೆಲ್ಯೂಟ್ ಮಾಡಬೇಕು. ಸಾಮಾನ್ಯವಾಗಿ ಎಲ್ಲರಿಗೂ ರಾಷ್ಟ್ರಧ್ವಜವನ್ನು ಹೇಗೆ ಗೌರವದಿಂದ ಕಾಣಬೇಕು ಅನ್ನೋದು ಗೊತ್ತಿರುತ್ತೆ ಹೊರತು, ಆದರೆ ಅದು ಹಾಳಾದಾಗ ಹೇಗೆ ಗೌರವದಿಂದ ಅದನ್ನು ವಿಲೇವಾರಿ ಮಾಡಬೇಕನ್ನೋದು ಸುಮಾರು ಜನಕ್ಕೆ ಗೊತ್ತಿರುವುದಿಲ್ಲ. ಎಲ್ಲ ರಾಷ್ಟ್ರೀಯ ದಿನಾಚರಣೆಗಳ ಸಂದರ್ಭದಲ್ಲೂ ನಮ್ಮೆಲ್ಲರ ರಾಷ್ಟ್ರಭಕ್ತಿ ತೀವ್ರವಾಗಿರುತ್ತದೆ ಮತ್ತು ತೀವ್ರವಾಗಿ ನಾವು ಸಂಭ್ರಮಿಸುತ್ತೇವೆ. ತ್ರಿವರ್ಣ ಬಟ್ಟೆಯನ್ನು ಧರಿಸುವುದರಿಂದ ಹಿಡಿದು ವಾಹನದ ಮೇಲೆ ತ್ರಿವರ್ಣ ಧ್ವಜ ಹಾರಿಸುವವರೆಗೂ ನಾವು ಸಾಧ್ಯವಾದ ರೀತಿಯ ಎಲ್ಲ ರೀತಿಯಲ್ಲೂ ರಾಷ್ಟ್ರಧ್ವಜವನ್ನು ಹೆಮ್ಮೆಯಿಂದ ಪ್ರದರ್ಶಿಸಲು ಇಷ್ಟಪಡುತ್ತೇವೆ. ಆದರೆ ದುರದೃಷ್ಟವಶಾತ್ ಮರುದಿನವೇ ಆ ಧ್ವಜಗಳು ನೆಲದ ಮೇಲೆ ತೊಟ್ಟಿಗಳಲ್ಲಿ ಹಾಗೂ ಕಸದ ರಾಶಿಗಳೆಲ್ಲ ಬಿದ್ದಿರುತ್ತವೆ. ಆದರೆ ಧ್ವಜ ಸಂಹಿತೆ 2002 ಉಲ್ಲೇಖಿಸಿರುವ ಪ್ರಕಾರ ರಾಷ್ಟ್ರಧ್ವಜವನ್ನು ಯಾವುದೇ ರೀತಿಯಿಂದ ಅಗೌರವವಾಗಿ ಕಾಣುವುದು ಅಪರಾಧವಾಗಿದೆ. ನಿಯಮಗಳ ಪ್ರಕಾರ ಮಣ್ಣಾದ, ಹರಿದ ಅಥವಾ ಹಾಳಾದ ರಾಷ್ಟ್ರಧ್ವಜವನ್ನು ವಿಲೇವಾರಿ ಮಾಡಲು ಸಹ ಹಲವಾರು ನಿಯಮಗಳಿವೆ. ರಾಷ್ಟ್ರೀಯ ಧ್ವಜ ಸಂಹಿತೆ 2002 ಪ್ರಕಾರ ಧ್ವಜವನ್ನು ವಿಲೇವಾರಿ ಮಾಡಲು 2 ಮಾರ್ಗಗಳಿವೆ. ಒಂದು ಸುಡುವುದು ಅಥವಾ ಹೂಳುವುದು. ಆ 2 ಪದ್ಧತಿಯನ್ನು ಅನುಸರಿಸಲು ಕಟ್ಟುನಿಟ್ಟಾದ ಕ್ರಮಗಳಿವೆ. ಆ ಹಲವಾರು ಕ್ರಮಗಳು ಯಾವುವು ಅಂತ ಈಗ ನೋಡೋಣ. ನಾವು ಹೂಳುವ ಮಾರ್ಗವನ್ನು ಅನುಸರಿಸುತ್ತಿದ್ದರೆ ಹಾಳಾಗಿರೋ ಧ್ವಜಗಳನ್ನು ಮಡಚಿ ಗೌರವವಾಗಿ ಅದನ್ನು ಪೆಟ್ಟಿಗೆಯಲ್ಲಿ ಇಟ್ಟು ಅದನ್ನು ಭೂಮಿಯಲ್ಲಿ ಹೂತು ಹಾಕಿ ಸಮಾಧಿ ಮಾಡಿದ ನಂತರ ಒಂದು ಕ್ಷಣ ಮೌನವನ್ನು ಆಚರಿಸಬೇಕು. ಸುಡುವುದು 2 ಆಯ್ಕೆಯಾಗಿದೆ. ನಾವು ರಾಷ್ಟ್ರಧ್ವಜವನ್ನು ವಿಲೇವಾರಿ ಮಾಡುವ ಸಂದರ್ಭದಲ್ಲಿ ಒಂದು ಸಂರಕ್ಷಿತವಾದ ಸ್ಥಳವನ್ನು ಆರಿಸಿ ಅದನ್ನು ಸ್ವಚ್ಛಗೊಳಿಸಿ ಹಾಳಾದ ರಾಷ್ಟ್ರಧ್ವಜವನ್ನು ಮಡಚಿ ಗೌರವಯುತವಾಗಿ ಅದನ್ನು ಮೊದಲೇ ನಿರ್ಮಿಸಿರುವ ಬೆಂಕಿಯಲ್ಲಿ ಎಚ್ಚರಿಕೆಯಿಂದ ಹಾಕಬೇಕು. ರಾಷ್ಟ್ರಧ್ವಜವನ್ನು ಮೊದಲೇ ಮಡಚದೆ ಅಥವಾ ಮೊದಲೇ ಸುಟ್ಟು ಬೆಂಕಿಗೆ ಹಾಕುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ರಾಷ್ಟ್ರಧ್ವಜವು ನಮ್ಮೆಲ್ಲರ ಹೆಮ್ಮೆಯ ಸಂಕೇತವಾಗಿದೆ ಹಾಗೂ ಅದನ್ನು ವಿಲೇವಾರಿ ಮಾಡುವಾಗ ಅದರ ಘನತೆಯನ್ನು ನಾವು ಕಾಪಾಡಿಕೊಳ್ಳಬೇಕು. ಇತ್ತೀಚೆಗೆ ಬಳಸಲಾಗುತ್ತಿರುವ ಸುಮಾರು ಪ್ಲಾಸ್ಟಿಕ್ ಹಾಗೂ ಸಿಂಥೆಟಿಕ್ ಬ್ಯಾಗ್ಗಳನ್ನು ವಿಲೇವಾರಿ ಮಾಡುವುದಾಗಿದ್ದರೆ ಅಥವಾ ಅದು ಹಾಳಾಗಿ ಹೋಗಿದ್ದರೆ ನಮ್ಮ ಹತ್ತಿರದಲ್ಲಿರುವ ರೀಸೈಕಲ್ ಮಾಡುವ ಯಾವುದಾದರೂ ಸಂಘ ಸಂಸ್ಥೆಗಳಿದ್ದರೆ ಅದನ್ನು ನಾವು ಒಪ್ಪಿಸೋಣ ಹಾಗೂ ನಮ್ಮ ಜವಾಬ್ದಾರಿಯನ್ನು ನಾವು ನಿರ್ವಹಿಸೋಣ. ಇದರಲ್ಲಿ ಯಾವುದೇ ರೀತಿಯಾದ ತಪ್ಪು ಮಾಹಿತಿ ಇದ್ದರೂ ದಯವಿಟ್ಟು ನಮ್ಮ ಗಮನಕ್ಕೆ ತಂದು ತಿದ್ದಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಜೈ ಹಿಂದ್.